ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೇನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಹೊಸ ಅಕ್ಕಿಯನ್ನು ಬೆಳೆಸ್ತಾ ಇದ್ದೇನೆ. ಅತ್ತೆಯ ಮನೆಯಲ್ಲಿ ಪಾಡ್ಯ ಬಳಸಲಿಕ್ಕಿತ್ತು, ಹಾಗಾಗಿ 9 ಅಕ್ಕಿಯನ್ನು ಮಾತ್ರ ಹಾಕ್ಲಿಕ್ಕಿದ್ದದಂತೆ. ಹಾಗೆ ಉಳಿದದನ್ನು ಬಾವಿ ಕಟ್ಟೆ ಮೇಲೆ ಇಡ್ತಾ ಇದ್ದೆ. ಬಳಸುವ ಕಾರ್ಯ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ಇದನ್ನು ಮಾಡೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ. ಈ ಸಾರಿ ಇದು ಮಾತ್ರ ಸ್ಪೆಷಲ್ ಆಗಿದೆ, ಯಾಕಂದರೆ ನಾನು ವಿಡಿಯೋ ಕ್ಲಿಪ್ ಬೇರೆ ತೆಗಿತಾ ಇದ್ದೇನೆ. ಈ ಸರಿಯ ದೀಪಾವಳಿ ಒಂಥರ ಸ್ಪೆಷಲ್ ಆಗಿದೆ, ಏನೋ ಒಂಥರ ಸ್ಪೆಷಾಲಿಟಿ ಇದೆ ಈ ಸರಿಯ ದೀಪಾವಳಿ. ಹೋದ ಸರಿಯ ದೀಪಾವಳಿ ಕೂಡ ಅಷ್ಟೇ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಪಟಾಕಿ ಆಗಿರಬಹುದು, ಗ್ರೂಪ್ ಡ್ಯಾನ್ಸ್ ಅಂದರೆ ಫ್ಯಾಮಿಲಿಯೊಂದಿಗೆ ಡ್ಯಾನ್ಸ್ ಮಾಡಿದಾಗಿರಬಹುದು, ಫುಲ್ ಎಂಜಾಯ್ಮೆಂಟ್ ಇತ್ತು. ಹಾಗೆ ಈ ಸರಿ ಕೂಡ ಹಾಗೆ ಮುಂದುವರೆದಿದೆ ಎಂಜಾಯ್ಮೆಂಟ್. ಬೆಳದಿಂಗಳ ಊಟ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಅಲ್ಲ, ಅದನ್ನು ಸಹ ಮಾಡಿದೆ. ದೋಸೆ ತಿಂದೆ ನಾನು, ಬೆಳದಿಂಗಳ ಊಟ ಅಲ್ಲ, ದೋಸೆ ತಿಂದದ್ದು. ಸೊ ದೀಪಗಳ ಮಧ್ಯೆ ಡ್ಯಾನ್ಸ್ ಕೂಡ ಮಾಡಿದೆ, ತುಂಬಾ ಖುಷಿಯಾಯಿತು ನನಗೆ. ಇವತ್ತು ದೀಪಾವಳಿಯ ಕೊನೆಯ ದಿನ ಆದ್ದರಿಂದಾಗಿ ಸ್ವಲ್ಪ ಬೇಜಾರು ಕೂಡ ಉಂಟು. ಆಯಿತೆ ಮುಗಿತಲ್ವಾ ಇನ್ನು ದೀಪಾವಳಿ ಅಂತ ಹೇಳಿ. ಅದಷ್ಟೇ ಅಲ್ಲದೆ ಹೊಸ ಮೆಮೊರಿಗಳನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಆಯಿತು. ನಾವು ಬಳಸುವ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ, ಬಳಸಿ ಎಲ್ಲ ಆದಮೇಲೆ ಊಟದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.